ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವತ್ತೋ ಮಾಡಬೇಕಾದ ಕೆಲಸವನ್ನ ಈಗ ಮಾಡಿದೆ ಭಾರತ ಸರ್ಕಾರ ಯಾವಾಗ ಇವರು ಭಾರತದ ವಿರುದ್ಧ ಪಿತೂರಿ ಮಾಡುವುದು ಭಾರತದ ವಿರುದ್ಧ ಅಜೆಂಡಾಗೆ ವೇದಿಕೆಯನ್ನು ಒದಗಿಸುವುದು ಮಾಡಿದ್ರು ಆ ಸಂದರ್ಭದಲ್ಲಿ ಇವರ ಆಫೀಸಿನ ಎತ್ತಂಗಡಿ ಮಾಡಿಸ್ಬೇಕಾಗಿತ್ತು ಭಾರತ ದೇಶದಿಂದ ಆದರೆ ಭಾರತ ಸಹಿಷ್ಣು ರಾಷ್ಟ್ರ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲರಿಗೂ ಅಭಿವ್ಯಕ್ತವ್ಯ ಸ್ವಾತಂತ್ರ್ಯ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಸುಮ್ಮನೆ ಇತ್ತು ಆದರೆ ಈಗ ಯಾವ ಭಾರತದ ವಿರುದ್ಧ ಇಂಥದ್ದೊಂದು ಪಿತೂರಿಯನ್ನ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು ಆವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತಪಾಸಣೆ ಮಾಡಲಿಕ್ಕೆ ಶುರು ಮಾಡುತ್ತೆ ಏನು ವಿಚಾರ ಸ್ನೇಹಿತರೆ ನಾನು ಮಾತಾಡ್ತಾ ಇರ್ತು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಬಗ್ಗೆ ಬಿಬಿ ಯ ಭಾರತದ ಕಚೇರಿಗಳು ದಿಲ್ಲಿಯಲ್ಲಿ ಒಂದು ಮುಂಬೈನಲ್ಲಿ ಒಂದು ಇವ್ರದೊಂದು ವೆಬ್ ಪೋರ್ಟಲ್ ಇದೆ ಯೂಟ್ಯೂಬ್ ಚಾನಲ್ ಇದೆ ಬಿಬಿಸಿ ಹಿಂದಿ ಅಂತ ಚಾನೆಲ್ ಇದೆ ಈ ಎಲ್ಲ ಚಾನೆಲ್ಗಳಲ್ಲಿ ಭಾರತೀಯ ವಿರೋಧಿ ಅಜೆಂಡಾ ಏನಿದೆ ಆ ಅಜೆಂಡಾಗೆ ಮಣೆ ಹಾಕುವಂತ ಕೆಲಸವನ್ನು ಮಾಡ್ತದೆ ಉದಾಹರಣೆಗೆ ಹೇಳ್ತೇನೆ ನಮ್ಮದು ಜಮ್ಮು ಕಾಶ್ಮೀರ ಇದೆ ಆದರೆ ಈ ಬಿ ಬಿ ಸಿ ಜಮ್ಮು ಕಾಶ್ಮೀರ್ ಅಂತ ಹೇಳೋದಿಲ್ಲ ಇಂಡಿಯನ್ ಅಡ್ಮಿನಿಸ್ಟ್ರೇಡ್ ಜಮ್ಮು ಕಾಶ್ಮೀರ್ ಅಂತ ಹೇಳ್ತಾರೆ ಇಂಡಿಯಾ ಅಡ್ಮಿನಿಸ್ಟ್ರೇಡ್ ಜಮ್ಮು ಕಾಶ್ಮೀರ್ ಅಂತ ಅಂದರೆ ಜಮ್ಮು ಕಾಶ್ಮೀರದ್ದು ಪಾಕಿಸ್ತಾನದ ಭಾಗ ಆದರೆ ಭಾರತ ಇದನ್ನ ಆಡಳಿತ ನಡೆಸ್ತಾ ಇದೆ ಭಾರತ ಇದ್ರ ಮೇಲೆ ಅನ್ನುವಂಥ ರೀತಿಯನ್ನು ಹೇಳುತ್ತೆ ಅದೇ ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ ಇದೆ ಜಮ್ಮು ಕಾಶ್ಮೀರ ಅದಕ್ಕೆ ಅಜಾದಿ ಕಾಶ್ಮೀರ್ ಅಂತ ಹೇಳತ್ತೆ ಅಂದರೆ ಇವರ ಭಾರತ ವಿರೋಧಿ ಅಜೆಂಡ ಎಷ್ಟು ಸ್ಪಷ್ಟವಾಗಿದೆ ಅನ್ನೋದು ನಿಮಗೆಲ್ಲ ಅರ್ಥ ಆಗತ್ತೆ ಇನ್ನ ಜಮ್ಮು ಕಾಶ್ಮೀರದಲ್ಲಿ ನಡೆಯುವಂತ ಚಟುವಟಿಕೆಯ ಬಗ್ಗೆ ಇವ್ರು ಮಾಡುವಂತ ವರದಿಗಳನ್ನ ನೋಡ್ಬೇಕು ನೀವು ಬಿಬಿಸಿ ಅವರು ಅಲ್ಲಿ ಸೇನೆಯವರು ಮಾಡುವಂತ ಆಕ್ರಮಣ ಏನಿದೆ ಅಂತ ಅಂತ ತೋರಿಸೋದು ಇವ್ರು ಆಕ್ರಮಣ ಮಾಡ್ತಾರಂತೆ ಅಲ್ಲಿ ಸೇನೆಯವರು ಅಲ್ಲಿ ಸಿವಿಲಿಯನ್ಸ್ ಮೇಲೆ ನಡೆಯುವಂತ ಅತ್ಯಾಚಾರಗಳು ದೌರ್ಜನ್ಯಗಳು ಅಂತ ಇವರು ವರದಿಗಳನ್ನ ಮಾಡೋದು ಯಾವ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನ ಅಡಗಿಸಬೇಕು ಅಂತ ಅಹೋರಾತ್ರಿ ಶ್ರಮಿಸ್ತಾ ಇದ್ದಾರೋ ಭಾರತೀಯ ಯೋಧರು ಅವರನ್ನ ಇವರು ಖಳನಾಯಕರ ಹಾಗೆ ಸೃಷ್ಟಿಸುವ ಕೆಲಸ ಅದನ್ನು ತೋರಿಸುವ ಕೆಲಸವನ್ನ ನರೇಟಿವ್ ಸೃಷ್ಟಿ ಮಾಡುವಂತ ಕೆಲಸವನ್ನ ಇವರು ಮಾಡ್ಕೊಂಡು ಬಂದಿದ್ದಾರೆ ಬಿಬಿಸಿ ಅವರು ಬಿ ಬಿ ಸಿ ಹಿಂದಿ ಬಿಬಿಸಿ ಇಂಗ್ಲಿಷ್ ಬಿಬಿಸಿ ವೆಬ್ ಪೋರ್ಟಲ್ ಬಿ ಬಿ ಸಿ ಯೂಟ್ಯೂಬ್ ಚಾನಲ್ ಇದಕ್ಕೆ ಭಾರತದಲ್ಲೇ ಕಚೇರಿಗಳು ದಿಲ್ಲಿಯಲ್ಲೊಂದು ಮುಂಬೈಲೊಂದು ಇತ್ತೀಚೆಗೆ ನರೇಂದ್ರ ಮೋದಿ ಅವರ ವಿರುದ್ಧ ಒಂದು ಡಾಕ್ಯುಮೆಂಟ್ರಿ ಬಂತು ಜನವರಿ ಹದಿನೇಳು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಹೇಗಿದೆ ನೋಡಿ ಇಂಡಿಯಾದ ಮೋದಿ ಕ್ವಶನ್ ಅಂತ ಇವರು ಡಾಕ್ಯುಮೆಂಟರಿಯನ್ನ ಪಬ್ಲಿಷ್ ಮಾಡಿದ್ರು ಎರಡು ಸಂಚಿಕೆಗಳನ್ನ ಬಿತ್ತರಗೊಳಿಸಿದ್ರು ಯಾವ ಎರಡು ಸಾವಿರದ ಎರಡರ ಗೋದ್ರಾ ಹತ್ಯಾಕಾಂಡ ಇದೆಯೋ ಅದ್ರ ಕುರಿತು ಸುಪ್ರೀಂ ಕೋರ್ಟೇ ಕ್ಲೀನ್ ಚಿಟ್ ಕೊಟ್ಟಿದೆ ನಿರ್ದೋಷ ಅಂತ ಮೋದಿ ಅವ್ರನ್ನ ಹೇಳಿದೆ ಆದ್ರೆ ಭಾರತದ ಸುಪ್ರೀಂ ಕೋರ್ಟ್ ಮಾಡಿರುವಂತ ತನಿಖೆಯನ್ನ ಇವರು ಒಪ್ಪೋದಿಲ್ಲ ಇವರು ಪ್ರತ್ಯೇಕವಾಗಿ ತನಿಖೆ ನಡೆಸಿದ್ರಂತೆ ಆ ತನಿಖೆಯಲ್ಲಿ ಮೋದಿ ಆರೋಪಿ ಆಗಿ ಇವ್ರು ಕಾಣಿಸ್ತಾರಂತೆ ಅವರ ಹೇಳಿಕೆ ಇವರ ಹೇಳಿಕೆಯನ್ನು ಹಾಕಿ ಜಗತ್ತಿನಾದ್ಯಂತ ಒಂದು ನರೇಟಿವ್ ಅನ್ನು ಸೃಷ್ಟಿ ಮಾಡೋದು ನರೇಂದ್ರ ಮೋದಿ ಅವರನ್ನ ಖಳನಾಯಕರನ್ನಾಗಿ ಚಿತ್ರಿಸುವಂತ ಮೂರ್ತಿ ಭಂಜನ ಮಾಡುವಂತ ಒಂದು ಷಡ್ಯಂತ್ರವನ್ನು ಮಾಡಿದ್ರು ಆವಾಗಲೇ ಇವರ ಆಫೀಸನ್ನ ರೇಡ್ ಮಾಡಿ ಇವ್ರ ಬಾಗಲು ಹಾಕ್ಸ್ಬೇಕಾಗಿತ್ತು ಸರ್ಕಾರ ಮಾಡಲಿಲ್ಲ ಈಗ ಮಂಗಳವಾರ ದಿವಸ ಇವರ ದಿಲ್ಲಿ ಮುಂಬೈ ಕಚೇರಿ ಮುಂಬೈ ಕಚೇರಿ ಮತ್ತು ದಿಲ್ಲಿ ಕಚೇರಿಗೆ ನಮ್ಮ ತೆರಿಗೆ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಹದಿನೈದು ಅಧಿಕಾರಿಗಳು ಹೋಗ್ತಾರೆ ಹೋದ ತಕ್ಷಣ ಬಾದಲ್ ತೆಗೆಯೋದಿಲ್ಲ ಅಲ್ಲಿ ಗೇಟ್ ಬಂದ್ ಮಾಡಿರ್ತಾರೆ ಅವಾಗ ಇವರು ತಮ್ಮ ಐ ಡಿಯನ್ನು ತೋರಿಸ್ರೆ ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಬಂದಿವೆ ನಿಮ್ಮ ಆಫೀಸಿನ ತಪಾಸಣೆಯನ್ನ ಮಾಡಬೇಕು ಅವಾಗ ಒಳಗಡೆ ಬಿಡಲಾಗತ್ತೆ ಬಿಟ್ಟ ತಕ್ಷಣ ಅಲ್ಲಿರುವಂತ ಎಲ್ಲ ಸಿಬ್ಬಂದಿಗಳ ಮೊಬೈಲ್ ಅನ್ನ ಪಡೆಯಲಾಗತ್ತೆ ಅಲ್ಲಿರುವ ಲ್ಯಾಪ್ಟಾಪ್ಗಳನ್ನ ತೆಗೆದುಕೊಳ್ಳಲಾಗತ್ತೆ ತಪಾಸಣೆ ನಡೆಸಲಾಗುತ್ತೆ ಏನಂದ್ರೆ ಯಾವ ಈ ಷಡ್ಯಂತ್ರ ಮಾಡ್ತಾರಲ್ಲ ಇದಕ್ಕೆ ಫಂಡಿಂಗ್ ಆಗಿದೆ ಅಂತ ಎಲ್ಲ ಕಡೆ ಸ್ಪಷ್ಟವಾಗಿ ಗೊತ್ತಿದೆ ನಿಮಗೆ ಈ ಮೊನ್ನೆ ಡಾಕ್ಯುಮೆಂಟರಿಯನ್ನು ಬಿತ್ತರಗೊಳಿಸಿದ್ರು ಅದಕ್ಕೆ ಬೇರೆ ಬೇರೆ ಭಾಗಗಳಿಂದ ಫಂಡಿಂಗ್ ಆಗಿದೆ ಈ ಫಂಡಿಂಗ್ ಆಗಿರೋದರಲ್ಲಿ ಮಿಸ್ ಮಿಸ್ಅಪ್ರಪ್ರಿಯೇಷನ್ ಇದೆ ತೆರಿಗೆ ವಂಚನೆ ಮಾಡಲಾಗಿದೆ ಅನ್ನುವಂಥ ದೂರಿನ ಆಧಾರದಲ್ಲಿ ಇವರ ಎಲ್ಲ ಲೆಕ್ಕ ಪತ್ರ ತಪಾಸಣೆ ಮಾಡ್ಲಿಕ್ಕೆ ಐ ಟಿ ಆಫೀಸರ್ಸು ಕಚೇರಿಗೆ ಹೋಗಿ ತಪಾಸಣೆಯನ್ನು ನಡೆಸ್ತಾರೆ ಇದು ಐ ಟಿ ರೇಡ್ ಅಲ್ಲ ತಪಾಸಣೆ ಶಬ್ದವನ್ನು ಹೇಗ್ಬೇಕಾದ್ರು ನೀವು ಬಳಸ್ಕೋಬಹುದು ತಪಾಸಣೆಯನ್ನು ಮಾಡ್ತಾರೆ ಬಿ ಸಿ ಅಚ್ಚರಿಯನ್ನು ವ್ಯಕ್ತ ವ್ಯಕ್ತಪಡಿಸುತ್ತೆ ದಿಗ್ಭ್ರಮೆಗೊಳ್ಳತ್ತೆ ಎದಕ್ಕಿಂತ ಹೆಚ್ಚಾಗಿ ಬಹಳ ದುಃಖ ಆಗಿದ್ದು ಬಹಳ ನೋವಾಗಿದ್ದು ಬಹಳ ನಿರಾಶೆಯಾಗಿದ್ದು ಮತ್ತು ಬಹಳಷ್ಟು ಆಕ್ರೋಶಗೊಂಡದ್ದು ಬೇರೆ ಯಾರು ಅಲ್ಲ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಹೇಳತ್ತೆ ಇದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂದರೆ ಹೇಳಲಾಗದೆ ತುರ್ತು ಪರಿಸ್ಥಿತಿಯನ್ನು ಹೇರುವುದು ಅನ್ನುವಂಥ ಮಾತನ್ನು ಹೇಳುತ್ತೆ ಬಿಬಿಸಿಯ ಮೇಲೆ ಮಾಡಿರುವಂತಹ ದಾಳಿ ಇದೆಯಲ್ಲ ದಾಳಿ ಅಲ್ಲ ಇದು ತಪಾಸಣೆ ಫಸ್ಟ್ ಆಫ್ ಆಲ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರೇಡ್ ಅನ್ನೋ ಶಬ್ದ ಬಳಸೋದಿಲ್ಲ ಅವರು ನೀವು ಬೇಕಾದ್ರೆ ಐ ಟಿ ಆಫೀಸರ್ಸ್ ಕೇಳಿ ನೋಡಿ ತಪಾಸಣೆ ಮಾಡುದು ತಪಾಸಣೆ ಏನ್ ಮಾಡಿದರೆ ಇದು ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿ ಅಂತ ಕಾಂಗ್ರೆಸ್ ದಿಗ್ಭ್ರಮೆ ವ್ಯಕ್ತಪಡಿಸಿದೆ ಆಕ್ರೋಶಗೊಂಡಿದೆ ಯಾರ್ಯಾರು ಸಿಗಾಕೋತಾರೆ ಕಾದ್ ನೋಡೋಣ ನಮಸ್ಕಾರ